ಎಸ್ಎಸ್ ಆಂಧ್ರ ಪ್ರದೇಶ ಸರ್ಕಾರದ ನಡುವೆ ನಡೆದಂತ ಒಂದು ತೀರ್ಪು, ಯಾವ ಒಂದು ಆದೇಶಗಳು ಇದು ಪ್ರಮುಖವಾಗಿರ್ತಕ್ಕಂಥ ಅಂಶ, ಯಾವ ಆದೇಶಗಳನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದ್ರು ಆ ಆದೇಶಗಳು ಪಾಲನೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಸನ್ನಿವೇಶದಲ್ಲಿ ಸರ್ಕಾರ ತೆಗೆದುಕೊಳ್ತಕ್ಕಂಥ ನಿರ್ಧಾರ, ಅದು ಯಾವುದೇ ರೀತಿಯ ಒಂದು ಸುಪ್ರೀಂ ಕೋರ್ಟ್ನ ಉಲ್ಲಂಘನೆ ಆಗೋದಿಲ್ಲ ಅಂತಕ್ಕಂಥದ್ದು ಒಂದು ಕೇಸ್ನಲ್ಲಿ ನಾನು ಗಮನಿಸಿದ್ದೇನೆ. ಆ ಕೇಸ್ ನಂಬರು ಬೇಕಾದ್ರೆ ಕೊಡ್ತೀನಿ ನಾನು. ಇದೆಲ್ಲವನ್ನ ಈ ಸರ್ಕಾರದಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಬರೀ ಅದೆಂಥದ್ದು ಫ್ರೀ ಬಿ ಅದೆಂಥದ್ದು ಗ್ಯಾರಂಟಿ, 5 ಗ್ಯಾರಂಟಿ ಅಂತ ಭಜನೆ ಮಾಡಿಕೊಂಡು ರಾಜ್ಯದ ರೈತರಿಗೆ ಮಾರಕವಂತ ರೀತಿಯ ಅವ್ರ ನಡವಳಿಕೆ ಕಂಡಿದ್ದೇವೆ. ಇವತ್ತು ಈ ಸರ್ಕಾರಕ್ಕೆ ನಾನು ಹೇಳೋದು, ನಮ್ಮ ರಾಜ್ಯದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಕಾನೂನಿನ ಒಂದು ಕಾರ್ಯನಿರ್ವಹಿಸಿರ್ತಕ್ಕಂಥ 3 ಜನ ನಿವೃತ್ತ ಮುಖ್ಯ ನ್ಯಾಯಾಧೀಶರಿದ್ದಾರೆ, ಹಲವಾರು ನಿವೃತ್ತಿ ಹೊಂದಿರತಕ್ಕಂಥ ಸುಪ್ರೀಂ ಕೋರ್ಟ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಹಲವಾರು ನ್ಯಾಯಾಧೀಶರಿದ್ದಾರೆ, 6 ಜನ ಅಡ್ವೊಕೇಟ್ ಜನರಲ್ಗಳಿದ್ದಾರೆ. ಇಂಥ ಒಂದು ಸಮಸ್ಯೆ ಏನಿದೆ, ಆ ನ್ಯಾಯಾಧೀಶರುಗಳನ್ನು ಮುಖ್ಯ ನ್ಯಾಯಾಧೀಶರ ನಿವೃತ್ತಿ ಹೊಂದಿದ್ದಾರೆ, ಅವರು ಎಲ್ಲರನ್ನ ಕರೆದು ಒಂದು ಸಭೆ ಮಾಡತಕ್ಕಂಥ ಒಂದು ಕನಿಷ್ಠ ತಿಳುವಳಿಕೆನೂ ಇಲ್ಲದೆ ಇರತಕ್ಕಂಥ ಸರ್ಕಾರ ಇದು. ನಮ್ಮಲ್ಲೇ ಮುಖ್ಯ ನ್ಯಾಯಾಧೀಶರಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ 3 ಜನ ನಿವೃತ್ತ ನ್ಯಾಯಾಧೀಶರಿದ್ದಾರೆ, ಮುಖ್ಯ ನ್ಯಾಯಾಧೀಶರು, ಅವ್ರನ್ನ ಕರೆದು ಒಂದು ಸಭೆ ಮಾಡಿ ಇದಕ್ಕೆ ಏನು ಸೊಲ್ಯೂಷನ್ ಕಂಡುಹಿಡಬೇಕು ಅಂತಕ್ಕಂಥ ಒಂದು ಅವರ ಜೊತೆ ಚರ್ಚೆನೂ ಮಾಡದೇ ಇರತಕ್ಕಂಥ ಕನಿಷ್ಠ ತಿಳುವಳಿಕೆ ಇರತಕ್ಕಂಥ ಸರ್ಕಾರ. ಇಲ್ಲಿ ಒಬ್ಬ ನೀರಾವರಿ ಮಂತ್ರಿ ಅಂತ ಈಗೇನು ಮಾಡ್ಕೊಂಡಿದ್ದೀರಿ, ಅವ್ರಿಗೆ ನೀರಾವರಿ ಕಾರ್ಯಕ್ರಮಗಳಿಗಿಂತ ಹೆಚ್ಚಾಗಿ ರೈತರ ರಕ್ಷಣೆ ಮಾಡಲಿಕ್ಕೆ ಬೆಂಗಳೂರಿನಲ್ಲಿ ಅದೆಂಥದ್ದು ಈಗ ಯೂನಿಟಿಗೆ ಗ್ರ್ಯಾಂಡ್ ಬೆಂಗಳೂರು ಬಿಡಿ, ಅವ್ರಿಗೆ 10 ವರ್ಷ ಅವ್ರ ಜೀವಮಾನದಲ್ಲಿ ಮಾಡಕ್ಕೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಫೈನಲ್ ಅಮಿತ್ ಶಾ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಕುಮಾರಸ್ವಾಮಿ ಅವರು ಮಾತುಕತೆಯನ್ನ ಮಾಡಿದ್ರು. ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ಫೈನಲ್ ಆಗಿದೆ. ಇನ್ನು ಕುಮಾರಸ್ವಾಮಿ ಅವರು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾತನಾಡ್ತಾ ಇದ್ರು, ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದ್ರೆ, ಇವತ್ತು ಅಮಿತ್ ಶಾ ಅವರ ನಿವಾಸದಲ್ಲಿ ಮಹತ್ವದ ಸಭೆ ಇತ್ತು.